ವೆಲ್ಕಮ್ ಬ್ಯಾಕ್ ಮೈಸೂರು ದಸರಾ ಆಚರಣೆಯ ಲೆಕ್ಕಾಚಾರ ಮಂಡನೆ ಆಗಿದೆ ಅಂದ್ರೆ ಏನು ಎಷ್ಟೆಷ್ಟು ಖರ್ಚು ಆಗಿದೆ ಈ ದಸರಾಕ್ಕೆ ಅನ್ನೋ ಬಗ್ಗೆ ಸರ್ಕಾರದ ಖರ್ಚು ವೆಚ್ಚಕ್ಕೆ ಇತಿಹಾಸ ತಜ್ಞ ಗರಂ ಆಗಿದ್ದಾರೆ ಸರಳ ದಸರಾ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಗರಂ ಆಗಿದ್ದಾರೆ ಇತಿಹಾಸ ತಜ್ಞ ಪ್ರೊಫೆಸರ್ ನಂಜರಾಜ ಅರಸ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸರಳ ದಸರಾ ಮಾಡ್ತೀನಿ ಅಂತ ಹೇಳಿದ್ರೆ ಕೋಟಿ ಕೋಟಿ ಖರ್ಚು ಮಾಡಿದ್ದೀರಿ ಇದರಲ್ಲಿ ಲೂಟಿ ಆಗಿದೆ ಅಂತ ಹೇಳಿ ಗರಂ ಆಗಿದ್ದಾರೆ ಸರಳ ಆಚರಣೆಯಲ್ಲೇ ಇಷ್ಟು ಲೂಟಿ ಆಗಿದೆ ಇನ್ನು ಅದ್ದೂರಿ ದಸರಾ ಆಗಿದ್ರೆ ಇನ್ನಷ್ಟು ಲೂಟಿ ಮಾಡಿರೋರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಮೈಸೂರು ದಸರಾ ಆಚರಣೆ ಲೆಕ್ಕಾಚಾರ ಮಂಡನೆ ಆಗಿದೆ ಸರ್ಕಾರದ ಖರ್ಚು ವೆಚ್ಚಕ್ಕೆ ಇತಿಹಾಸ ತಜ್ಞ ಗರಂ ಆಗಿದ್ದಾರೆ ರಾಜವಂಶಸ್ಥರಿಗೆ 40 ಲಕ್ಷ ರಾಜಧನ ಕೊಡುವ ಅವಶ್ಯಕತೆ ಏನಿತ್ತು ಸರ್ಕಾರಕ್ಕೆ ಇತಿಹಾಸ ತಜ್ಞ ಪ್ರೊಫೆಸರ್ ನಂಜರಾಜ ಅರಸ್ ಪ್ರಶ್ನೆ ಮಾಡಿದ್ದಾರೆ ಆಶಾ ಕಾರ್ಯಕರ್ತರಿಗೆ 200 ರೂಪಾಯಿ ಹೆಚ್ಚು ಮಾಡಿ ಅಂದ್ರೆ ಮಾಡಲಿಲ್ಲ 5 ಆನೆಗಳ ನಿರ್ವಹಣೆಗೆ 35 ಲಕ್ಷ ಖರ್ಚನ್ನ ತೋರಿಸಿದ್ದಾರೆ 35 ಲಕ್ಷ ಆನೆಗಳಿಗೆ ಅದೆಂತಹ ಆಹಾರ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಶ್ನೆ ಮಾಡಿದ್ದಾರೆ ನಂಜರಾಜ ಅವರು ಎರಡು ಕಡೆ ವೇದಿಕೆ ನಿರ್ಮಾಣಕ್ಕೆ 41 ಲಕ್ಷ ಇಷ್ಟು ಖರ್ಚು ಎರಡು ವೇದಿಕೆ ನಿರ್ಮಾಣಕ್ಕೆ ಸರ್ಕಾರಿ ಸ್ವಾಮ್ಯದ ಚಂದನ ವಾಹಿನಿಗೆ 6 ಲಕ್ಷ ಕೊಟ್ಟಿದ್ದಾರೆ ಲೈವ್ ಸ್ಟ್ರೀಮಿಂಗ್ ನಲ್ಲಿ ಪ್ರತ್ಯೇಕ 5 ಲಕ್ಷ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲಾ ಮಂತ್ರಿಗಳ ಸುತ್ತಮುತ್ತ ನುಂಗುಬಾಕರಿದ್ದಾರೆ 3 ಕೋಟಿ ಜೇನುಗೂಡಿಗೆ ಕೈ ಹಾಕಿ ಡೆಟಾಲ್ ನಿಂದ ಕೈ ತೊಳೆದುಕೊಳ್ಳಕ್ಕೆ ಆಗುತ್ತಾ ಸರಳ ದಸರಾ ಆಚರಣೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಪ್ರೊಫೆಸರ್ ನಂಜರಾಜ ಅರಸ್ ಆರೋಪ ಮಾಡಿದ್ದಾರೆ ಇಷ್ಟು ಖರ್ಚು ಹೇಗಾಯಿತು 40 ಲಕ್ಷ ಕೊಡೋದಕ್ಕೆ ಯಾಕೆ ಕೊಡಬೇಕಾಗಿತ್ತು ಅರಮನೆ ಕುಟುಂಬಸ್ಥರಿಗೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಮೂಡಾದವರ ವಿದ್ಯುತ್ ಸಂಪರ್ಕ ಏನು ಮಾಡಿದರೆ ಅದರ ಲೆಕ್ಕ ಇಲ್ಲಿಲ್ಲ ಸರ್ಕಾರ 10 ಕೋಟಿ ಏನು ಬಿಡುಗಡೆ ಮಾಡಿದೆ ಅದರ ಲೆಕ್ಕವನ್ನು 12 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಸರ್ಕಾರ ಲೆಕ್ಕ ಕೊಟ್ಟಿದೆ 2 ಕೋಟಿ 91 ಲಕ್ಷದ 83,167 ಸಾವಿರ ರೂಪಾಯಿಗಳ ಖರ್ಚಾಗಿದೆ ಪ್ರಾಮಾಣಿಕವಾಗಿ ಲೆಕ್ಕ ಕೊಟ್ಟಿದ್ದಾರೆ ಮತ್ತೆ ಅವರಿಗೆ ಲೆಕ್ಕ ಕೊಟ್ಟದಕ್ಕೆ ಅದು ಆದರೆ ಈ ಕೊಟ್ಟಿರುವಂಥ ಲೆಕ್ಕದಲ್ಲಿ ಎಷ್ಟು ಉಚಿತವಾಗಿತ್ತು ಅರ್ಹತೆ ಇತ್ತು ಅದನ್ನು ಪ್ರಶ್ನೆಗಳು ಈ ಸರ್ಕಾರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಕೃಷ್ಣಕುಮಾರ್ ಕೃಷ್ಣಕುಮಾರ್ ಈ ಬಾರಿಯ ಸರಳ ದಸರಾದಲ್ಲೂ ಕೂಡ ಈ ಹಣ ನುಂಗಿ ಹಾಕಿದ್ದಾರೆ ಅಕ್ರಮ ನಡೆದಿದೆ ಅನ್ನುವ ಆರೋಪವನ್ನು ನಂಜರಾಜ ಅವರ ಅರಸರು ಮಾಡ್ತಾ ಇದ್ದಾರೆ ಹೌದಾ